ಇನ್ನು ಬೆಳಗಾವಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತಬೇಟೆಯನ್ನು ಕೂಡ ನಡೆಸ್ತಾರೆ. ಎಂಕೆ ಹುಬ್ಬಳ್ಳಿ ಅದ್ದೂರಿ ಬಿಜೆಪಿ ಜನಸಂಕಲ್ಪ ಸಮಾವೇಶಕ್ಕೆ ರೆಡಿಯಾಗಿದೆ. ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ 50,000 ಜನರಿಗೆ ಕುಳಿತುಕೊಳ್ಳಿಕ್ಕೆ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವೇದಿಕೆಯಲ್ಲಿ ಹಲವಾರು ಮುಖಂಡರಿಗೂ ಕೂಡ ಕುಳಿತುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪ್ರಮುಖವಾಗಿ 50,000 ಜನರಿಗೆ ಇಲ್ಲಿ ಕುಳಿತುಕೊಳ್ಳಿಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈ ಎಂಕೆ ಹುಬ್ಬಳ್ಳಿಗೆ ಈ ಮೈದಾನಕ್ಕೆ ಭೇಟಿ ನೀಡಿ ಒಂದು ಪಬ್ಲಿಕ್ ಮೀಟಿಂಗನ್ನು ಮಾಡಲಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ಸಭೆಯನ್ನು ನಡೆಸಲಾಗಿದೆ. ಈಗಾಗಲೇ ಡಿಪ್ಲಾಯ್ಮೆಂಟ್ ಮಾಡಲಾಗಿದೆ. 1,000 ಹೆಚ್ಚು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಈ ಒಂದು ಪ್ರದೇಶದಲ್ಲಿದ್ದಾರೆ. ಇಲ್ಲಿ ವ್ಯವಸ್ಥಿತವಾದಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಬರ್ತಕ್ಕಂಥ ಒಂದು ಜನರಿಗೆ ಏನು ಆಯೋಜಕರಿದ್ದಾರೋ ಅವರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹಿತ ಮಾಡಿರ್ತಾರೆ. ಅವರಿಂದ ಈಗಾಗಲೇ ಮಾಹಿತಿಯನ್ನು ನೀಡಲಾಗಿದೆ. ಬರ್ತಕ್ಕಂಥ ಜನರಿಗೆ ಸಾಕಷ್ಟು ಪಾರ್ಕಿಂಗ್ ಮತ್ತು ಕೂರಲು ವ್ಯವಸ್ಥೆ ಇರೋದರಿಂದ ಶಿಸ್ತಿನಿಂದ ಬಂದು ಈ ಸಮಾರಂಭಕ್ಕೆ ಯಾವುದೇ ತೊಂದರೆ ಆಗದ ಥರ ಹೋಗಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿ ತಿಳಿಸ್ತಾರೆ. ಸಿಬ್ಬಂದಿ ಎಷ್ಟು ಜನ? 1,000 ಹೆಚ್ಚು ಸಿಬ್ಬಂದಿ ಮತ್ತು ಅಧಿಕಾರಿಗಳು KSRP DAR ಸಿವಿಲ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನು 1,000 ಜನ ನಿಯೋಜಿಸಲಾಗಿದೆ. ಸರ್, ಈಗ ರೋಡ್ ಏನಾದರೂ ಇಲ್ಲ ಇಲ್ಲ ಇಲ್ಲ, ಅದು ಕೆಲ ಕಾಲ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗ್ತದೆ ಹೊರತು ಯಾವುದೇ ಕಾರಣಕ್ಕೂ ರೂಟ್ ಇಲ್ಲ ಸರ್. ಇಲ್ಲ, ಇದು ಸಭೆ ನಡೆಯೋ ಕಾಲಕ್ಕೆ ಯಾರಿಗೂ ಬಂದ್ ಮಾಡೋದಿಲ್ಲ. ಅಲ್ಲ, ಮೂವ್ಮೆಂಟ್ ಟೈಮಲ್ಲಿ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್ ಇರ್ತದೆ, ಬಿಟ್ಟರೆ ರಸ್ತೆಯನ್ನು ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಬಂದ್ ಮಾಡೋದಿಲ್ಲ. ಹೆಲಿಪ್ಯಾಡ್ ಈಗಾಗಲೇ ಒಂದು ಹೈವೇ ಪಕ್ಕ ಒಂದು ಹೆಲಿಪ್ಯಾಡ್ ಅನ್ನು ಸಿದ್ಧಪಡಿಸಲಾಗಿದೆ. ಅದರ ರಾಷ್ಟ್ರೀಯ ನಾಯಕ ಅಂತ, ಕೇಂದ್ರ ಸಚಿವ ಅಂತ, ಗೃಹ ಸಚಿವ, ಸಹಕಾರ ಸಚಿವ ಅಂತ ಅಮಿತ್ ಶಾ ಜಿಯು ಜನಸಂಕಲ್ಪ ಯಾತ್ರೆಯನ್ನು ತಾಯಿ ಚೆನ್ನಮ್ಮಾಜಿಯ ಬ್ರಿಟಿಷರ ವಿರುದ್ಧ ಹೋರಾಡುವಂಥ ಸ್ಥಳದಿಂದ ಉದ್ಘಾಟನೆಯನ್ನು ಮಾಡಲು ಆಗಮಿಸಿದ್ದ. ಅವಾಗ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಸರ್ ಸಹಿತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮನ ಮಾಡ್ತಾ ಇದ್ದೆ. ಕಾರ್ಯಕ್ರಮದ ಅಧ್ಯಕ್ಷರಾಗಿ ರಾಜ್ಯದ BJP ಅಧ್ಯಕ್ಷ ಅಂತ ನಳಿನ್ಕುಮಾರ್ ಕಟೀಲ್ ಸರ್ ಕಾರ್ಯಕ್ರಮದ ಬರ್ತಿದ್ದಾಗ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕ ಅಂತ ಮಾನ್ಯ BS ಯಡಿಯೂರಪ್ಪ ಸರ್ ಸಹಿತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮ ಬರ್ತಿದ್ದಾರೆ. ಕೇಂದ್ರ ಸಚಿವರಂತ ಕಲ್ಲಿದ್ದಲು ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸರ್ ಸಹಿತ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಜೊತೆಗೆ ಜಿಲ್ಲಾ ಸಚಿವರಂತ ಮೋಹನ್ ಕಾಜಲ್ ಸಾಹೇಬ್ ಹಾಗೂ ಶಶಿಕಲಾ ಕಜುಲಿ ಅವರು ಸಹಿತ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಜೊತೆಗೆ ಜಿಲ್ಲೆಯ ಶಾಸಕರು, ಸಂಸದರು, ವಿಧಾನ ಪರಿಷತ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಈಗಾಗಲೇ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಬಂದು ಇಳಿದಿದ್ದಾರೆ, ಮಧ್ಯಾಹ್ನದ ನಂತರ ಬೆಳಗಾವಿಗೂ ಕೂಡ ಆಗಮಿಸ್ತಾರೆ. ಯಾವ ರೀತಿಯೆಲ್ಲ ಬೆಳಗಾವಿ ಸಿದ್ಧತೆ ಆಗಿದೆ ಅಂತ? ಸಂತೋಷ, ಏನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಏನದಕ್ಕೆ ಈ ಮತಬೇಟೆಗಾಗಿ ಬೆಳಗಾವಿ ಒಂದು ಪ್ರವಾಸ ಕೈಗೊಳ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ ಬೆಳಗಾವಿಯಲ್ಲಿ 2 ಪ್ರಮುಖ ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗವಹಿಸ್ತಾರೆ. ಸಂಜೆ 4 ಗಂಟೆಗೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಏನು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಏನು ಜನಸಂಕಲ್ಪ ಯಾತ್ರೆ ನಡೆಯುತ್ತೆ. ಆ ಜನಸಂಕಲ್ಪ ಯಾತ್ರೆಯಲ್ಲಿ ಅಮಿತ್ ಶಾ 4 ಗಂಟೆಗೆ ಭಾಗವಹಿಸ್ತಾರೆ ಅಂತ ಹೇಳ್ಬಹುದು. ಈ ಒಂದು ಸಮಾವೇಶಕ್ಕೆ ಕಿತ್ತೂರು ಆಗಿರ್ಬೋದು, ಬೈಲಂಗಲ್ ಆಗಿರ್ಬೋದು, ಖಾನಾಪುರ ಆಗಿರ್ಬೋದು, 3 ವಿಧಾನಸಭಾ ಮತಕ್ಷೇತ್ರಗಳಿಂದ 1,00,000 ಅಧಿಕ ಏನು ಕಾರ್ಯಕರ್ತರನ್ನು ಸೇರಿಸೋದಕ್ಕೆ ಆಗ್ಲೇ BJP ಅವರಿಗಾಗಲೇ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಕಿತ್ತೂರಿನಲ್ಲಲ್ಲಿ ನಿಂತ್ಕೊಂಡು ಅಮಿತ್ ಶಾ ಏನಂದ್ರೆ ಲಿಂಗಾಯತ್ ಮತಗಳನ್ನ, ಮರಾಠ ಮತಗಳನ್ನ ಮತ್ತು ಕುರುಬ ಮತಗಳನ್ನ ಏನು ಓಲೈಕೆಗಾಗಿ ಒಂದು ಸಮಾವೇಶ ನಡೆಸ್ತಾ ಇದ್ರು ಅಂತ ಈಗ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಿತ್ತೂರು ವಿಧಾನಸಭಾ ಅಂದ್ರೆ ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಬರ್ತಾಳೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೂಡ ಬರ್ತಕ್ಕಂಥದ್ದು. ಜೊತೆಗೆ ಖಾನಾಪುರಿ ಎಲ್ಲಾ ಭಾಗದಲ್ಲಿ ಕೂಡ ಒಂದು ಮರಾಠಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ 3 ಸಮುದಾಯಗಳನ್ನ ಅಂದ್ರೆ ಮುಂಬರ್ತಕ್ಕಂಥ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಅಮಿತ್ ಶಾ ಅವರ ಈ ಒಂದು ಸಮಾವೇಶ ನಡೀತಾ ಇದೆ ಅಂತ ಹೇಳ್ಬೋದು. ತದನಂತರ ಏನು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಳಿಕ ಅಮಿತ್ ಶಾ ಏನು ಸಂಜೆ ಬೆಳಗಾವಿಯಲ್ಲಿ ಮ್ಯಾರಥಾನ್ ಸಭೆಗಳು ನಡೆಸಿದ್ದಾರೆ. ಯಾಕಂದ್ರೆ
ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಅಂದ್ರೆ ಈಗಾಗಲೇ 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಏನು 13 ಬಿಜೆಪಿ ಗೆಲುವು ಸಾಧಿಸಿತ್ತು ಕಳೆದ ಬಾರಿ. ಜೊತೆಗೆ ಏನು 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಇರತಕ್ಕಂತ ಹಿನ್ನೆಲೆಯಲ್ಲಿ, ಅದರಲ್ಲೂ ಇತ್ತೀಚೆಗೆ ಉಮೇಶ್ ಕತ್ತಿ ಮತ್ತು ಆನಂದ್ ಮಾಮನ್ ನಿಧನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಕ್ಷೇತ್ರವನ್ನು ಕೂಡ ಬಿಜೆಪಿಗೆ ಮೈನಸ್ ಆಗಬಾರದು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಮ್ಯಾರಥಾನ್ ಸಭೆಯನ್ನ ಏನು ಈ ಒಂದು ಅಮಿತ್ ಶಾ ನಡೆಸಿದ್ದಾರೆ ಅಂತ ಹೇಳ್ಬೋದು. ಸರಿಯಾಗಿ ಸಂಜೆ 6:30 ಏನಂದ್ರೆ ಬೆಳಗಾವಿ ಖಾಸಗಿ ಹೋಟೆಲ್ ಅಂದ್ರೆ UK 27 ಹೋಟೆಲ್ನಲ್ಲಿ ಮೊದಲಿಗೆ ಸಂಘ ಪರಿವಾರದ ಹಿರಿಯರ ಜೊತೆ ಒಂದು ಸಭೆ ನಡೆಸ್ತಾರೆ. ಯಾಕಂದ್ರೆ ಸಂಘ ಪರಿವಾರದ ಹಿರಿಯರು ಕೊಡುವಂತಹ ರಿಪೋರ್ಟ್ ಕಾರ್ಡ್ ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೋತಾರೆ. ತದ ನಂತರ ಏನಂದ್ರೆ 7:30 to 8:30 ಪಕ್ಷದ ಪದಾಧಿಕಾರಿಗಳ ಜೊತೆ ಸಭೆ ನಡೆಸ್ತಾರೆ. ಯಾವ ರೀತಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಆಗ್ತದೆ ಅಂತ ಎಲ್ಲ ವಿಚಾರಗಳನ್ನು ಕೂಡ ಅಮಿತ್ ಶಾ ಪಕ್ಷದ ಪದಾಧಿಕಾರಿಗಳಿಂದ ಒಂದು ಮಾಹಿತಿಯನ್ನು ಪಡ್ಕೊಳ್ತಾರೆ. ತದನಂತರ ಬೆಳಗಾವಿ ಮಹಾನಗರ ಆಗಿರ್ಬೋದು, ಬೆಳಗಾವಿ ಗ್ರಾಮಾಂತರ ಆಗಿರ್ಬೋದು, ಚಿಕ್ಕೋಡಿಯ ಸಂಘಟನಾತ್ಮಕ ಜಿಲ್ಲೆಗಳ ಪದಾಧಿಕಾರಿಗಳ ಸಭೆ ನಡೆಸ್ತಾರೆ. ಅದಾದ್ರೆ 8:00 to 10:00 ಬೆಳಗಾವಿ ಜಿಲ್ಲೆ ಹಿರಿಯರು ಅಂದ್ರೆ ಪ್ರಮುಖ ನಾಯಕರೇನಿದ್ರೆ ಅವರ ಔಚಿತ್ಯ ಸಭೆ ಏನು ಸಭೆಯನ್ನು ನಡೆಸಿ ತದನಂತರ 10:00 ಇಲ್ಲಿಂದ ಜೈಲಿಗೆ ವಾಪಸ್ ಆಗ್ಲಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅಮಿತ್ ಶಾ ನಡೆಸುವಂತ ಏನು ಮ್ಯಾರಥಾನ್ ಸಭೆ ಏನಿದೆ, ಮ್ಯಾರಥಾನ್ ಸಭೆಯ ಮೂಲಕ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭಿನ್ನಮತ ಆಗಿರ್ಬೋದು, ಪಕ್ಷದಲ್ಲಿ ಇರ್ತಕ್ಕಂಥ ಏನು ಗೊಂದಲಗಳಾಗಿರ್ಬೋದು, ಮತ್ತು ಹಾಲಿ ಮತ್ತು ಏನು ಹೊಸದಾಗಿ ಆಕಾಂಕ್ಷಿಸಿರ್ತಕ್ಕಂಥ ಟಿಕೆಟ್ ಆಕಾಂಕ್ಷಿಸರಿಗೆ ಅಮಿತ್ ಶಾ ಕೊಡುವಂತ ಸಂದೇಶ ಏನಿದೆ, ಸಂದೇಶ ಬಹಳ ಮಹತ್ವ ಪಡೆದುಕೊಂಡಿರ್ತಕ್ಕಂಥದ್ದು. ಕನಿಷ್ಠ ಈ ಬಾರಿ 18 of 15 ವಿಧಾನಸಭಾ ಮತಕ್ಷೇತ್ರದಲ್ಲಿ ಗೆಲುವು ಸಾಧಿಸಬೇಕು ಅನ್ನೋಂತ ಒಂದು ಟಾರ್ಗೆಟ್ ಅನ್ನ ಟಾಸ್ಕ್ ಅನ್ನ ಅಮಿತ್ ಶಾ ಕೊಡಲಿದ್ದಾರೆ ಅನ್ನೋಂತ ಮಾಹಿತಿ ಈಗ ಬಿಜೆಪಿ ಮೂಲಗಳಿಂದ ಗೊತ್ತಾಗಿರ್ತಕ್ಕಂಥ ಸಂತೋಷ್. ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.